హాయ్ హలో వీక్షకరిగల నమస్కార, వెల్కమ్ టు కనసు కిచెన్ అండ్ బ్లాగ్స్. ನನ್ನ ಚಾನೆಲ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಾನಿವತ್ತು ಪೆಪ್ಪರ್ ಚಿಕನ್ ಫ್ರೈ ಮಾಡೋಣ ಅಂತ ಹೇಳಿ. ಈಸಿಯಾಗಿ ಮಾಡ್ಬೋದು, ತುಂಬ ಟೇಸ್ಟಿ ಆಗಿರುತ್ತೆ. ಇದು ತಿಳಿ ಸಾರಿಗೆ, ಅನ್ನ ರಸಮ್ಗೆ, ಅಥವಾ ಬಾಯಿ ಕೆಟ್ಟೋಗಿದ್ರೆ, ಜ್ವರ ಬಂದಿದ್ರೆ, ಏನಾದ್ರು ತಿನ್ನಬೇಕು, ರುಚಿಯಾಗಿ ತಿನ್ನಬೇಕು ಅನ್ಸಿದ್ರೆ ಇದನ್ನು ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ನಾನು 400 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ, ಸ್ಕಿನ್ ಔಟು 400 ಗ್ರಾಮ್ ತೊಗೊಂಡಿದ್ದೀನಿ. 2 ಸ್ಪೂನ್ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಒಂದು 8 ರಿಂದ 10 ಬೆಳ್ಳುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. 6 ರಿಂದ 7 ಗೋಡಂಬಿ, 1 ಸ್ಪೂನ್ ಪೆಪ್ಪರ್ ಪೌಡರ್, ಸಾಲ್ಟ್ ನಿಮ್ಮ ಟೇಸ್ಟ್ಗೆ, ಸೋಯಾಬೀನ್ ಸಾಸ್ 1/2 ಸ್ಪೂನು, 1 ಈರುಳ್ಳಿ, ಕ್ಯಾಪ್ಸಿಕಮ್ ಒಂದು ಚಿಕ್ಕದು ಕ್ಯಾಪ್ಸಿಕಮ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಅರಶಿನದ ಪುಡಿ 1/2 ಸ್ಪೂನು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಚಿಕನ್ನ ಮ್ಯಾರಿನೇಟ್ ಮಾಡಬೇಕಾಗತ್ತೆ. ಈ ಥರ ಒಂದು ಖಾಲಿ ಬೌಲ್ ತೊಗೊಳ್ಳಿ, ಇದಕ್ಕೆ ಚಿಕನ್ ಹಾಕ್ಕೊಂಡ್ಬಿಡಿ. ಹಾಗೆ ಮೊಸರು, ಮೊಸರು ಹಾಕೋದ್ರಿಂದ, ಮೊಸರು ಹಾಕಿ ಚಿಕನ್ನ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ. ಹಾಗೆ ಅರಶಿನದ ಪುಡಿ, ಸಾಲ್ಟ್ ಇಲ್ಲೇ ಹಾಕ್ಕೊಂಡು ಬಿಡ್ತಾ ಇದ್ದೀನಿ ನಾನು, ಫುಲ್ ಸಾಲ್ಟ್. ಆಮೇಲೆ ಸಾಲ್ಟ್ ಹಾಕಲ್ಲ ನಾನು, ಒಂದೇ ಸಲ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನೋಡಿ. ಹೀಗೆ ಕ್ಲೀನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ, ಚೆನ್ನಾಗಿ ಕ್ಲೀನಾಗಿ ಮಿಕ್ಸಪ್ ಮಾಡಿಟ್ಕೊಳ್ಳಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇಲ್ಲ, ಬರೀ ಬೆಳ್ಳುಳ್ಳಿ ಅಷ್ಟೇ. ತುಂಬ ಈಸಿಯಾಗತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಒಂದು 1/2 ಅವರ್ ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡೋಣ. ನೀವು ಫ್ರಿಡ್ಜಲ್ಲಾದರೂ ಇಡ್ಬೋದು, ಹಾಗೆ ಆಚೆ ಆದರೂ ಇಡ್ಬೋದು. ಒಂದು 1/2 ಅವರ್ ಬಿಡಿ, ತುಂಬ ಚೆನ್ನಾಗತ್ತೆ. ಒಂದು 2 ಅವರ್ಸ್ ಬಿಟ್ಟರೆ ಇನ್ನೂ ಚೆನ್ನಾಗಾಗತ್ತೆ. ಆ ಮಿನಿಮಮ್ 1/2 ಅವರ್ ಬಿಡಲೇಬೇಕು. ಸೊ 1/2 ಅವರಿಂದ ಮ್ಯಾರಿನೇಟ್ ಆಗಕ್ಕೆ ಬಿಡೋಣ ನೋಡಿ. ಗ್ಯಾಸ್ ಆನ್ ಮಾಡಿಕೊಂಡು ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ಸಾರಿ, ನಾನು ಎಣ್ಣೆ ತೋರಿಸೋದು ಮರೆತೆ, ಸಮಟೈಮ್ಸ್ ಈಗ ಹಾಕ್ತಾ ಇರುತ್ತೆ. ಎಣ್ಣೆ ಒಂದು 4 ರಿಂದ 5 ಸ್ಪೂನ್ ಹಾಕ್ಕೊಳ್ಳಿ. ನಾ ಬರೀ ಎಣ್ಣೆಯಲ್ಲೇ ಬೇಯಿಸೋದು ಚಿಕನ್ನ, ನೀರೇನು ಹಾಕಲ್ಲ. ಸೊ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಗೋಡಂಬಿ ಹಾಕ್ಕೊಂಬಿಡಿ, ಗೋಡಂಬಿನ ಫ್ರೈ ಮಾಡಿ ತೆಗೆದಿಟ್ಕೊಂಬಿಡ್ಬೇಕು ನೋಡಿ. ಫ್ರೈ ಆಗಿದೆ ಗೋಡಂಬಿ, ಇನ್ನೊಂದು ಚೂರಾಗಲಿ ಸಾಕು, ತೆಗೆದಿಟ್ಕೊಂಡ್ಬಿಡಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಹಾಗೆ ಈರುಳ್ಳಿ ಹಾಕ್ಕೊಂಬಿಡಿ. ಒಂಚೂರು ಫ್ರೈ ಆಗಬೇಕು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಬಿಡಿ. ಇನ್ನೊಂಚೂರು ಈರುಳ್ಳಿ ಫ್ರೈ ಆಗಲಿ ಸಾಕು, ಈರುಳ್ಳಿ ಫ್ರೈ ಆಗಿರೋದು. ಈಗ ಚಿಕನ್ ಹಾಕ್ಕೊಂಡ್ಬಿಡೋಣ, ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀವಲ್ಲ ಆ ಚಿಕನ್ ಹಾಕ್ಕೊಂಡ್ಬಿಡಿ. ಚಿಕನ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ ಒಂದ್ಸಲ ನೋಡಿ, ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯೋಕ್ಕಿಡೋಣ, ಲಿಡ್ ಕ್ಲೋಸ್ ಮಾಡಿಬಿಡಿ. ಇದು ಮಿನಿಮಮ್ ಒಂದು 10 ನಿಮಿಷ ಬೇಯಬೇಕು, ಒಂದು 10 ನಿಮಿಷ ಬೇಯಲಿ ಇದು. ನೋಡೋಣ ನೋಡಿ, ಚಿಕನ್ ಚೆನ್ನಾಗಿ ಬೇಯ್ತಿದೆ, ಚಿಕನಲ್ಲಿ ನೀರು ಬಿಟ್ಟಿದೆ. ಇನ್ನು ಬೇಯಬೇಕು, ಒಂದು ಸ್ವಲ್ಪ ಬೇಯಿಸೋಣ. ಲಿಡ್ ಓಪನ್ ಮಾಡ್ಕೊಂಡು ನೋಡೋಣ ನೋಡಿ. ಹಾಂ, ಚೆನ್ನಾಗಿ ಬೆಂದಿದೆ ಅನಿಸ್ತಾ ಇದೆ ನೋಡ್ತಾ ಇದ್ರೆ. ಈಗ ಬೆಂದಿದೆಯಾ ಇಲ್ಲ ಅಂತ ಟೆಸ್ಟ್ ಮಾಡ್ಕೊಳ್ಳೋಣ ನೋಡಿ. ಒಂದು ಪೀಸ್ ತೊಗೊಂಡು ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿ, ಅದು ಈಸಿಯಾಗಿ ಓಪನ್ ಆದರೆ ಬೆಂದಿದೆ ಅಂತ. ಇನ್ನೂ ಬೆಂದಿಲ್ಲ, ಬೇಯಬೇಕು, ಇನ್ನೊಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ. ಸಾಕು, ಈಗ ಬೆಂದಿದೆ. ಈಗ ಕ್ಯಾಪ್ಸಿಕಮ್ ಹಾಕ್ಕೊಂಡ್ಬಿಡಿ, ನಿಧಾನಕ್ಕೆ ಕಲಿಸ್ಕೊಳ್ಳಿ. ಕ್ಯಾಪ್ಸಿಕಮ್ ತುಂಬ ಬೇಯೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಬಿಡಿ, ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡ್ಬಿಡಿ,
ಸಿಮ್ಮಲ್ಲೇ ಇಟ್ಕೊಳ್ಳಿ ಫ್ಲೇಮು. ಒಂದ್ಸಲ ಕ್ಲೀನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಈಗ ಸೆಂಟ್ರಲ್ಲಿ ಒಂಚೂರು ಹಿಂಗೆ ಪ್ಲೇಸ್ ಮಾಡಿಕೊಂಡು ಸೋಯಾ ಸಾಸ್ ಹಾಕ್ಕೊಳ್ಳೋಣ. ಸೋಯಾ ಸಾಸ್ ಡೈರೆಕ್ಟಾಗಿ ಹಾಕ್ಬಾರ್ದು, ಸೊ ಎಣ್ಣೆಲಿ ಒಂಚೂರು ಫ್ರೈ ಆಗಬೇಕದು. ಸುಮ್ಮನೆ ಒಂದು ಸೆಕೆಂಡ್ ಆದರೆ ಸಾಕು ಸಾಕು. ಈಗ ಮಿಕ್ಸ್ ಮಾಡ್ಕೊಳ್ಳಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ. ಈಗ ಫ್ಲೇಮ್ ಒಂದು ಜಾಸ್ತಿ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ಪೆಪ್ಪರ್ ಫ್ರೈ ಮಾಡಿದಾಗ ತಿನ್ನೋಕ್ಕಿಂತ ಒಂದು 2-3 ಅವರ್ಸ್ ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಆವಾಗ ತಿನ್ನೋಕ್ಕೆ. ನೋಡಿ ಸಾಕು, ಹೀಗಾಗಿದೆ. ಗ್ಯಾಸ್ ಆರಿಸ್ಕೊಂಡ್ಬಿಡಿ, ನಾನು ಡಿಶ್ ಔಟ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ ನಾನು ಡಿಶ್ ಔಟ್ ಮಾಡಿ ಒಂದು ಸರ್ವಿಂಗ್ ಬೌಲ್ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಗೋಡಂಬಿನ, ಈಗ ಡೆಕೋರೇಟ್ ಮಾಡಿಟ್ಟಿದ್ದೀನಿ. ನಿಮ್ಗೆ ಯಾರಿಗಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.